ಏನೋ ಇದು ಅಡ್ಡ ಹಿಡಿತಾ ಇದ್ಯಾ? ಚಿಕ್ಕ ಯಜಮಾನ್ರೆ, ನೀವ್ ಹಿಂಗ್ ಅಡ್ಡ ನಿಂತ್ಕೊಳ್ಳಿ, ಅದಕ್ಕೆ ನೀವ್ ಹಿಂಗ್ ಬನ್ನಿ, ನೀವ್ ಬನ್ನಿ. ಕಲ್ಲೇಟಿಗಿನ್ನ ಈ ಕೊಡ್ಲಿ ಎಷ್ಟು ಜೋರಾಗಿ ಶಂಕ್ರಣ್ಣ ಬೀಗ ಬೇಗ ಅಳೆ ಬೀಗ ಅಳೆ ಮುದ್ಕಿ ಇಬ್ರು ಬೇಗ ಬಾಯಿ ಬಿಡಕ್ಕಿಲ್ಲ, ಆದ್ರೆ ನಾನ್ ಬಿಡಿಸ್ತೀನಿ. ಇದೇನಯ್ಯ ಇದು, ದೇವಸ್ಥಾನಕ್ಕೆ ಬೀಗ ಹಾಕಿಟ್ಟಿದ್ದಾರೆ. ನಮ್ ದೇವ್ರಿನ್ ಮೈ ಮೇಲೆ ಹಂಗೆ ಬನ್ನಿ ಕಲ್ಚ್ಕೊಳ್ಳಮ್ಮ. ಯಾಕೆ ಇಷ್ಟು ದೂರ ಬಂದ್ಬಿಟ್ಟು ದೇವಸ್ಥಾನ ನೋಡದೆ ಹೋಗದ? ನೆವರ್. ನೀವು ನಮ್ ದೇವ್ರ ಪೇಸ್ ಕಟ್ ನೋಡ್ಬೇಕು ತಾನೆ, ಬನ್ನಿ ತೋರಿಸ್ತೀನಿ. ಲೇ ಲೇ, ಆ ಕಿಂಡಿಲಿ ಯಾಕೆ ಒಣಗ್ ನೋಡ್ತೀಯಾ? ಬಾಗಲ್ ತೆಗಿ, ಒಳಗಡೋಣ. ಅಯ್ಯೋ, ಒಳಗ್ ಹೋಗೋದ? ಕಾಣಕ್ಕಿಲ್ವಾ ದೊಡ್ಡ ದೊಡ್ಡದ್ ಎರಡ್ ಬೀಗ ಜಡ್ದಿರೋದು? ದೊಡ್ಡ ಬೀಗ ದೊಡ್ಡ ಯಜಮಾನ್ರದು, ಅಂದ್ರೆ ನಿಮ್ಮ ಅಪ್ಪ ಅವ್ರದು. ಈ ಚಿಕ್ಕ ಬೀಗ ಐತಲ್ಲ, ಅದೇ ಲಕ್ಕುವ ಪಾರ್ಟಿ ನಿಮ್ ಚಿಕ್ಕಪ್ಪ ಅವ್ರದು. ಏನೋ ಇದೆಲ್ಲ, 5 ವರ್ಷದಿಂದ ಹಳ್ಳಿ ಭಾಗ ಆದಂಗೆ ಈ ದೇವಸ್ಥಾನನೂ ಭಾಗ ಆಗೋಯ್ತು. ಆದ್ರೂ ಅತ್ತಿ ಜಗಳ ಅರಿಲೇ ಇಲ್ಲ, ಮೀಸೆ ತೀಡಿದ್ರು, ಕೈ ಕೈ ಮಿಲಾಯಿಸಿದ್ರು. ಕಡೆಗೆ ಈ ದೇವಸ್ಥಾನ ನಂಗೂ ಬೇಡ ನಿಂಗೂ ಬೇಡ ಅಂತ ಹಿಂಗ್ ಬೀಗ ಜಡದೇ ಬಿಟ್ರು. ಊರಿಗೆ ಬಂದವ್ರಿಗೆ ದೇವಸ್ಥಾನ ತೋರಿಸು ಅಂದ್ರೆ ಪಂಚಾಯತಿ ಪುರಾಣ ಹೇಳ್ತಾ ಇದ್ಯಾ? ಫಸ್ಟ್ ಹೋಗ್ಬಿಟ್ಟು ಅಪ್ನ ಹತ್ರ ಕೀಸ್ಕೊಂಬ ಹೋಗು. ನಮ್ ಬೀಗದ ಕೈ ತಂದ್ರೆ ದೊಡ್ಡ ಬೀಗ ತೆಗಿಬಹುದು, ಆದ್ರೆ ಲಕ್ವಾಪಟ್ಟಿ ಬೀಗ ಎಲ್ಲಿಂದ ತರ್ಲಿ? ಈ ಜೀವ ನಿಮ್ಗೆ ದೇಹ ಮಣ್ಗೆ ಅಂತ ದೊಡ್ಡ ದೊಡ್ಡದಾಗ ಮಾತಾಡ್ದೆ ಎಲ್ಲ ಬೋಗಸ. ಅಯ್ಯೋ, ಈಗ್ಲೂ ಅದೇ ಮಾತು ಹೇಳ್ತಾ ಇದ್ದೀನಿ, ಈ ಜೀವ ಬೇಕಾದ್ರೆ ತಕೊಳ್ಳಿ, ಆದ್ರೆ ಬೀಗ ಮಾತ್ರ ತೆಗಿ ಅಂತ ಹೇಳ್ಬೇಡಿ. ನಿನ್ನ ನಮ್ ಮೂರ್ ಜನ ನಾನು ಒಂದ್ ಮಾತಾಡಿದ್ರೆ ಸಾಕು, ಏನ್ ಬೇಕಾದ್ರೆ ಮಾಡ್ತಾರೆ ಅಂತ ಬಾನು ಮುಂದೆ ಹೇಳಿದೆ. ಈಗ ಅವಳ ಮುಂದೆ ನನ್ ಮರ್ಯಾದೆ ತೆಗಿತಾ ಇದ್ದೆ. ಅಯ್ಯೋ, ನಿಮ್ ಮಾನಕ್ಕಿಂತ ನನ್ ಪ್ರಾಣ ದೊಡ್ಡದ, ಒಸಿ ತಡ್ಕೊಳ್ಳಿ ಬಂದೆ. ಸತ್ಯ, ವಾಟ್ ಇಸ್ ದಿಸ್? ಇಸ್ ದೇರ್ ಎನಿ ಪ್ರಾಬ್ಲಮ್? ಹಾಗಾದ್ರೆ ಡೋಂಟ್ ಓಪನ್ ದ ಡೋರ್. ಡೋಂಟ್ ಬಿ ಫೂಲ್ ಯಾ, ನೀನ್ ಈ ಟೆಂಪಲ್ ನೋಡ್ಲೇಬೇಕು. ಯಾಕೆ, ಅಂತ ಸ್ಪೆಷಾಲಿಟಿ ಏನಿದೆ ಇಲ್ಲಿ? ನಮ್ಮ ಕುಲಾಚಾರದ ಪ್ರಕಾರ ನಾವಿಬ್ರು ಮದುವೆ ಆಗಬೇಕಾದ್ರೆ ಇದೇ ದೇವತಾನಲ್ಲೇ ಮದುವೆ ಆಗಬೇಕು. ಓ ರಿಯಲಿ? ಯಾ. ಹಾಗಾದ್ರೆ ನಾನು ಇದನ್ನ ನೋಡ್ಲೇಬೇಕು ಸತ್ಯ. ಏನೋ ಇದು ಅಡ್ಡ ಹಿಡಿತಾ ಇದ್ಯಾ? ಚಿಕ್ಕ ಯಜಮಾನ್ರೆ, ನೀವ್ ಹಿಂಗ್ ಅಡ್ಡ ನಿಂತ್ಕೊಳ್ಳಿ, ಅದಕ್ಕೆ ನೀವ್ ಹಿಂಗ್ ಬನ್ನಿ, ನೀವ್ ಬನ್ನಿ. ಕಲ್ಲೇಟಿಗಿನ್ನ ಈ ಕೊಡ್ಲಿ ಎಷ್ಟು ಜೋರಾಗಿ ಶಂಕ್ರಣ್ಣ ಬೀಗ ಬೇಗ ಅಳೆ ಬೀಗ ಅಳೆ ಮುದ್ಕಿ ಇಬ್ರು ಬೇಗ ಬಾಯಿ ಬಿಡಕ್ಕಿಲ್ಲ, ಆದ್ರೆ ನಾನ್ ಬಿಡಿಸ್ತೀನಿ. ಇದೇ ನವರಂಗ, ಇಲ್ಲೇ ಇಲ್ಲೇ ನನಗೂ ನಿನಗೂ ಮದುವೆ. ಹೌದು, ನಾನು ಚರ್ತಾರಿ ಪಂಚೆ ಉಟ್ಕೊಂಡು ಪೇಟ ಹಾಕೊಂಡು ಮದುವೆ ಗಂಡಾಗಿ ಗಾಂಭೀರ್ಯದಿಂದ ನಿಂತಿರ್ತೀನಿ. ನೀನು ರೇಷ್ಮೆ ಸೀರೆ ಉಟ್ಕೊಂಡು ಮದುವೆ ಹೆಣ್ಣಾಗಿ ನಾಚ್ಕೊಂಡು ನಿಂತಿರ್ತೀಯ. ಆಗ ಡುಮ್ 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 ಡೋಲು ನಾದಸ್ವರ, ಏ ಗಟ್ಟಿಮಳೆ 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 ಅಂತ ಪುರೋಹಿತರು ಕೂಗ್ತಾರೆ. ಆವಾಗ ನಾನು ತಾಳಿ ತಗೊಂಡು ನಿನ್ ಕುತ್ತಿಗೆಗಾಗಿ ತಾಳಿ ಕಟ್ಟಾಗ ಒಂದ್ ನಿಮಿಷ ಹಾಗೆ ನಿಂತು ರೆಡಿ. ಸತ್ಯ, ನನಗ್ ನಿನ್ ಬಿಟ್ಟು ಹೋಗಕ್ ಮನ್ಸೇ ಬರ್ತಾ ಇಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನನ್ ಜೊತೆ ಹೀಗೆ ಇದ್ಬಿಡು. ಡ್ಯಾಡಿ ಕಾಯ್ತಿರ್ತಾರಲ್ಲ. ಸತ್ಯ, ನಂಗೂ ಅಳು ಬರ್ತಿದೆ. ಸತ್ಯ, ನನಗೂ ಅಳು ಬರ್ತಾ ಇದೆ. ಆದ್ರೆ ಈ ಗಡ್ಡ ಮಿಸೆಲ್ಲ ಇಟ್ಕೊಂಡು ಆದ್ರೆ ಚೆನ್ನಾಗಿರಲ್ಲ. ತಮಾಷೆ ಮಾಡ್ಬೇಡ ಸತ್ಯ. ಪ್ರೆಸ್ ಪ್ರೆಸ್. ಓ, ಯಾಕೆ ಲಾಕ್ ಆಗ್ತಾ ಇಲ್ಲ ಸತ್ಯ? ಒಂದ್ ಕೆಲ್ಸ ಮಾಡೋಣ. ಕಮಾನ್, ಲಾಕ್ ಇಟ್, ಲಾಕ್ ಇಟ್. ಐ ಆಮ್ ಗೋಯಿಂಗ್ ಟು ಮಿಸ್ ಯು. ಮೀಟ್ ಯು. ಬೇಗ ಬಂದ್ಬಿಡು. ಡ್ಯಾಡಿ ಜೊತೆ ಒಂದ್ 15 ದಿನ ಇದ್ ಬಂದ್ಬಿಡ್ತೀನಿ. 15 ದಿನ? ಓಕೆ, 10 ದಿನ ಇದ್ ಬರ್ತೀನಿ. ಓಕೆ, ಅಷ್ಟಲ್ಲ ಅಪ್ಪನ ಹೆಗಾರು ಮಾಡಿ ಮದ್ವೆಗೆ ಒಪ್ಸಿ ಆಮೇಲೆ. ಡ್ಯಾಡಿ,
ನಿನಗೂ ಸೇರಿಸಿ ಟಿಕೆಟ್ ತಗೊಂಡಿದ್ದಾರೆ. ಒನ್ ಮಂತ್ ಜಾಲಿ ಸುತ್ತಾಡೋಣ. ಇಟ್ ವಿಲ್ ಬಿ ಸೋ ಮಚ್ ಫನ್. ಕನ್ಯಾಕುಮಾರಿ, ಡಾರ್ಜಿಲಿಂಗ್, ಗೋವಾ ದೇವ್ರ ನೋಡ್ದ ಹಾಗೂ ಆಗುತ್ತೆ. ಮದುವೆಗೆ ಮುಂಚೆ ನಾನು ನೀನು ಜಾರಿಯಾಗಿ ಸುತ್ತಾಡ್ದಾಗೂ ಆಗುತ್ತೆ. ನಿನ್ನ ಸ್ಪೀಡ್ ನೋಡ್ತಾ ಇದ್ರೆ ನೀನು ಮದುವೆ ಮುಂಚೆನೆ ಪ್ರೆಗ್ನೆಂಟ್ ಆಗೋದ್ರ ಕಾಣಿಸ್ತಿದ್ಯಾ? ಮೇಬಿ. ಸತ್ಯ ಅದಕ್ಕೆ ಅದು ಓಪನ್ ಸೂಟ್ ಕೇಸ್ ಕ್ಲೋಸ್. ಅದು ನಿಮ್ಮನ್ನ ಕರಿತಾ ಇದ್ದಾರೆ. ಪ್ಯಾಕ್ ಆದ್ಮೇಲೆ ಒಟ್ಟಿಗೆ ಬರೋಣ ಅಂತಿದ್ವಿ. ನಿಮ್ಮ ಒಬ್ಬರನ್ನ ಮಾತ್ರ ಕರಿತಾ ಇದ್ದಾರೆ. ಬಂದೆ ಬಂದೆ ಬಂದೆ. ಐ ವಿಲ್ ಬಿ ಬ್ಯಾಕ್ ಇನ್ 5 ಮಿನಿಟ್ಸ್ ಓಕೆ.